ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ. ಕೆಸರು ನೀರು ಸ್ವಲ್ಪ ಹೊತ್ತು ಕಾದರೆ ಅದರ ಪಾಡಿಗೆ ಬಿಟ್ಟರೆ ಅದು ತಿಳಿಯಾಗುತ್ತದೆ. ಬಿಸಿ ನೀರು ಸ್ವಲ್ಪ ಹೊತ್ತು ಇಟ್ಟರೆ ತಣ್ಣಗಾಗುತ್ತದೆ. ಸ್ವಲ್ಪ ಹೊತ್ತು ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದಲಾಗುತ್ತದೆ. ಕಾಯುವ ತಾಳ್ಮೆ ನಮ್ಮ ಬಳಿ ಇರಬೇಕು ಅಷ್ಟೆ. ಪ್ರೀತಿ ಮತ್ತು ಸ್ನೇಹ ಎಂಬ ಎರಡು ಅಕ್ಷರಗಳನ್ನು ಬರೆಯಲು ಸ್ವಲ್ಪ ಜಾಗವೇ ಸಾಕು. ಆದರೆ ಅದನ್ನು ಉಳಿಸಿಕೊಳ್ಳಲು ವಿಶಾಲವಾದ ಹೃದಯ ಬೇಕು. ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿದೆಲ್ಲವನ್ನ ನೋಡುತ್ತವೆ. ಹಾಗೆಯೇ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡುತ್ತಾರೆ. ನೆಮ್ಮದಿಯ ಸಂಪಾದನೆ ಎಲ್ಲಿಯವರೆಗೆ ಇರುತ್ತದೆ ಅಂದರೆ ಇನ್ನೊಬ್ಬರ ಸಂಪಾದನೆಯ ಜೊತೆಗೆ ಹೋಲಿಕೆ ಮಾಡುವವರಿಗೆ ಮಾತ್ರ. ಇನ್ನೊಬ್ಬರ ಸಂಪಾದನೆಯ ಅಳತೆ ನಮ್ಮ ನೆಮ್ಮದಿಯ ನಾಶಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಇದ್ದುದರಲ್ಲಿಯೇ ತೃಪ್ತಿಯಿಂದಿರುವುದು ನೆಮ್ಮದಿಯನ್ನು ತರುತ್ತದೆ. ದೃಶ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದಾಗ ಫೋಟೋಗ್ರಾಫರ್ ತನ್ನ ಸ್ಥಳ ಮತ್ತು ಕೋನ ಹಾಗೂ ಮಸೂರವನ್ನು ಬದಲಾಯಿಸುತ್ತಾನೆ. ಜೀವನದಲ್ಲಿ ಕೆಲವು ಪರಿಸ್ಥಿತಿಗಳನ್ನು ಬದಲಾಯಿಸಲು ಆಗದಿದ್ದಾಗ ನಮ್ಮ ಮನಸ್ಥಿತಿ ಮತ್ತು ಧೋರಣೆಗಳನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಇನ್ನೊಬ್ಬರ ಬಾಳಲ್ಲಿ ಬೆಳಕಾಗದಿದ್ದರೂ ಪರವಾಗಿಲ್ಲ, ಇನ್ನೊಬ್ಬರ ಜೀವನದಲ್ಲಿ ಕತ್ತಲಾಗಲು ನಾವು ಕಾರಣ ಆಗಬಾರ್ದು. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನೋರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.